ಕರೋನಾ ಸರಣಿ ಆರ್ಭಟ ನಿಧಾನವಾಗಿ ಶುರುವಾಗ್ತಾ ಇದೆ. ಹೊಸ ವರ್ಷದ ಹಿನ್ನೆಲೆ ವಾಣಿಜ್ಯ ಚಟುವಟಿಕೆಗಳಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಪಿಜಿ, ಹೋಟೆಲ್ ಮತ್ತು ಬೇಕರಿಗಳಿಗೆ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ. ವಸತಿ ಪ್ರದೇಶದಲ್ಲಿ ವಾಣಿಜ್ಯ ಚಟುವಟಿಕೆ ಸ್ಥಗಿತಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 40 ಅಡಿಗಿಂತ ಕಡಿಮೆ ಇರುವ ರಸ್ತೆಗಳಲ್ಲಿ ವಾಣಿಜ್ಯ ಚಟುವಟಿಕೆ ಮಾಡಬಾರದು ಅಂತ ಬಿಬಿಎಂಪಿ ಖಡಕ್ ಸೂಚನೆ ಕೊಟ್ಟಿದೆ. ಹೊಸ ವರ್ಷದ ಹಿನ್ನೆಲೆ ಇದು. ಹೊಸ ವರ್ಷದ ಹಿನ್ನೆಲೆ ವಾಣಿಜ್ಯ ಚಟುವಟಿಕೆಗಳಿಗೆ ಈಗ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ. ಅದು ಪಿಜಿ ಅಂದರೆ ಪೇಯಿಂಗ್ ಗೆಸ್ಟ್ ಆಗಿರ್ಬೋದು, ಹೋಟೆಲ್, ಬೇಕರಿಗಳಿಗೆ ನೋಟಿಸನ್ನು ಕೊಟ್ಟಿದೆ. ಅವತ್ತಿನ ದಿನ, ಅದರಲ್ಲೂ ರೋಡ್ ಎಲ್ಲೆಲ್ಲಿ ಚಿಕ್ಕದಿರುತ್ತೆ ಅಂತಹ ದಿನ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸೋದು ಬೇಡ ಅಂತ ಈಗ ನೋಟಿಸನ್ನು ಹೊರಡಿಸಿದ್ದಾರೆ. ಪಿಜಿ, ಹೋಟೆಲ್ ಮತ್ತು ಬೇಕರಿಗಳಿಗೆ ಬಿಬಿಎಂಪಿ ನೋಟಿಸನ್ನು ಕೊಟ್ಟಿದ್ದು, ವಸತಿ ಪ್ರದೇಶದಲ್ಲಿ ವಾಣಿಜ್ಯ ಚಟುವಟಿಕೆ ಸ್ಥಗಿತಕ್ಕೆ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. 31ನೇ ತಾರೀಕಿನ ರಾತ್ರಿಗೆ ಇವೆಲ್ಲವೂ ಕೂಡ ಅಪ್ಲೈ ಆಗುತ್ತೆ, ಆಮೇಲೆ ಪ್ರತಿದಿನ ಅಲ್ಲ, ಅವತ್ತೊಂದಿನ ರಾತ್ರಿಗೆ ಮಾತ್ರ. ಹಾಗೆ ನೋಡೋದಾದರೆ ಪಿಜಿಗೆ ಬೇರೆ ಬೇರೆ ರೀತಿಯ ನೋಟಿಸನ್ನು ಹೊರಡಿಸಿದ್ದಾರೆ. ಅಲ್ಲಿ ನೀವೇ ಖುದ್ದಾಗಿ ಓನರ್ಗಳು ಎಲ್ಲದಕ್ಕೂ ರೆಸ್ಪಾನ್ಸಿಬಿಲಿಟಿನೇ ತೊಗೊಳ್ಬೇಕು ಅವತ್ತಿನ ದಿನ ಅನ್ನುವಂಥದ್ದು. ಈಗ ಓವರಾಲ್ ನಾವು ನೋಡೋದಾದರೆ ವಾಣಿಜ್ಯ ಚಟುವಟಿಕೆಗಳು ಎಲ್ಲೆಲ್ಲಿ ನಡೆಯುತ್ತೆ ಅಂತಹ ಕಡೆಗಳಿಗೆ ಇದೀಗ ಬಿಬಿಎಂಪಿ ನೋಟಿಸನ್ನು ಕೊಟ್ಟಿದೆ. ಹೊಸ ವರ್ಷದ ಹಿನ್ನೆಲೆ ವಾಣಿಜ್ಯ ಚಟುವಟಿಕೆಗಳಿಗೆ ನೋಟಿಸನ್ನು ಬಿಬಿಎಂಪಿ ಕೊಟ್ಟಿದೆ. ಪಿಜಿ, ಹೋಟೆಲ್ ಮತ್ತು ಬೇಕರಿಗಳಿಗೆ ಬಿಬಿಎಂಪಿ ನೋಟಿಸನ್ನು ಕೊಟ್ಟಿದ್ದು, ವಸತಿ ಪ್ರದೇಶದಲ್ಲಿ ವಾಣಿಜ್ಯ ಚಟುವಟಿಕೆ ಸ್ಥಗಿತಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಪಿಜಿಗೆ ಯಾಕೆ ಕೊಟ್ಟಿದ್ದಾರೆ ಹಾಗಾದರೆ? ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಂದಿನಿ ನೀಡ್ತಾರೆ. ನಂದಿನಿ, ವಾಣಿಜ್ಯ ಚಟುವಟಿಕೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಮತ್ತು ಏತಕ್ಕಾಗಿದು? ವಿದ್ಯಾ, ಈ ಹಿಂದೆಯೇ ಒಂದು ಸ್ಪಷ್ಟವಾದಂತಹ ಆದೇಶವನ್ನು ನೀಡಲಾಗಿತ್ತು ಅಂತ ಹೇಳಿದ್ರೆ, ವಸತಿ ಪ್ರದೇಶಗಳಲ್ಲಿ ವಾಣಿಜ್ಯ ಚಟುವಟಿಕೆಯನ್ನ ನಡೀಬಾರದು, ಸ್ಥಗಿತಗೊಳಿಸಬೇಕು ಅಂತ ಹೇಳಿ. ಅದರ ಆಧಾರದಲ್ಲಿ ನಗರದಲ್ಲಿರುವಂತಹ ಪಿಜಿ, ಹೋಟೆಲ್, ಬೇಕರಿ ಸೇರಿದಂತೆ 40 ಫೀಟ್ನ ಅಡಿಯಲ್ಲಿರುವಂತಹ ರಸ್ತೆಗಳಲ್ಲಿ ಮನೆಗಳು ಮಾತ್ರ ಇರಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಮನೆ ಜಾಗದಲ್ಲೇ ಇವರು ಗ್ರೌಂಡ್ ಫ್ಲೋರ್ ಅಲ್ಲಿ, ಫಸ್ಟ್ ಫ್ಲೋರ್ ಅಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನ ಮಾಡ್ತಾ ಇದ್ರೆ ಆ ವಾಣಿಜ್ಯ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡಿ ಅಂತ ಹೇಳಿ ಬಹುತೇಕ ನಗರದ 1000 ಮನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಇಶ್ಯೂ ಮಾಡ್ತಿರೋದು. ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ಒಂದೊಮ್ಮೆ ವಾಣಿಜ್ಯ ಚಟುವಟಿಕೆ ನಡೆಸ್ತಾ ಇದ್ರೆ ಅದು ಕಾನೂನು ವಿರುದ್ಧ, ಆ ವಿರುದ್ಧದ ಕ್ರಮಕ್ಕೆ ಈ ಶೀಘ್ರವೇ ಬಿಬಿಎಂಪಿ ಸರ್ವೆ ನಡೆಸ್ತಾ ಇದೆ. ಆದಷ್ಟು ಬೇಗ ಇದನ್ನ ತೆರವು ಮಾಡಿ ಅಂತ ಹೇಳಿ ಈಗಾಗಲೇ ಬಸವನಗುಡಿ ವಲಯದ ಆರೋಗ್ಯ ಅಧಿಕಾರಿ ನೀಡಿರುವಂತಹ ನೋಟಿಸ್ ಕಾಪಿ ಸಹ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ.